ಪವಿತ್ರ ಗೌಡರ ಜಾಮೀನು ಅರ್ಜಿ ಕೂಡ ವಜಾ ಆಗಿರುವಂತದ್ದು ಅಂದ್ರೆ ಈ ಪ್ರಕರಣದಲ್ಲಿ A1 ಪವಿತ್ರ ಗೌಡ ಏನಿದಳಲ್ವಾ ಅವಳ ಅರ್ಜಿ ಕೂಡ ಇದೀಗ ವಜಾ ಆಗಿರುವಂತದ್ದು ಈ ಪ್ರಕರಣದಲ್ಲಿ ಸಿಲುಕಿದಂತ ಒಂದೊಂದೇ ಆರೋಪಿಗಳಿಗೆ ಜಾಮೀನು ಸಿಗ್ತಾ ಇದೆ ಈಗಾಗಲೇ ನಿಖಿಲ್ ಕೇಶವಮೂರ್ತಿ ಇನ್ನೊಬ್ಬ ಆರೋಪಿ ಮೂರು ಆರೋಪಿಗಳಿಗೆ ಬೇಲ್ ಸಿಕ್ಕಿದೆ A15 A16 A17 ಇದರಲ್ಲಿ ಈಗ 10 ಜನಕ್ಕೆ ಸಾರಿ 5 ಜನಕ್ಕೆ ಬೇಲ್ ಸಿಗದಂಗ ಆಗುತ್ತೆ ದೀಪಕ್ ಮತ್ತೆ ಆ ಕಳೆದ ಮೂರು ಆರೋಪಿಗಳು ಜೊತೆಗೆ ಈಗ ರವಿಶಂಕರ್ ಹಾಗಾಗಿ ಈ ಪ್ರಕರಣದಲ್ಲಿ ಸಿಲುಕಿದಂತ 17 ಆರೋಪಿಗಳ ಪೈಕಿ 5 ಆರೋಪಿಗಳಿಗೆ ಬೇಲ್ ಆಗಿರುವಂತದ್ದು ಜಾಮೀನು ಆಗಿರುವಂತದ್ದು ಇನ್ನು ದರ್ಶನ್ ಬೇಲ್ ವಿಚಾರ ಕೆಲವೇ ಕ್ಷಣಗಳಲ್ಲಿ ಪ್ರಕಟವಾಗುವ ಸಾಧ್ಯತೆ ಇದೆ दर्शन के बेल आगबहुदु दर्शन इवत्तु बेल प्रकटवागुव साध्यते इदे काद नोडबेकागिदे अंद्रे दर्शन आरोग्य समस्या इरोद्रिंद बेल आगुत्ते अन्नुवंतद्दु वाद विवादगळु एने माडिद्रू कूड न्यायमूर्तिगळ विवेचने मेलेगे ಇನ್ನು ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಹಣೆ ಬರುವ ಕೂಡ ಬಯಲಾಗುತ್ತೆ ದರ್ಶನ್ ಗೆ ಬೇಲ್ ಸಿಗುತ್ತಾ ಜಾಮೀನ್ ಆಗುತ್ತಾ ಡಾ ದರ್ಶನ್ ಗೆ ಇವತ್ತು ಜಾಮೀನ್ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ दर्शन सेरिदंते आरु आरोपिगळ बेल भविष्य इवत्तित्तु अदरल्ली ओब्ब आरोपि रविशंकर गे इदीग बेल रविशंकर जोतेगे दीपक गे बेल सिक्किरुवंतद्दु दर्शन पवित्र लक्ष्मण नागराज लक्ष्मण मत्ते नागराज पवित्र गौडळ एन अर्जी विचारणे इत्तल्वा जामीनु अर्जी अदु रिजेक्ट आगिरुवंतद्दु इनु दर्शन दर्शन रवर अर्जी मात्र ಎಸ್ ಇನ್ನು ಕೇವಲ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಅಷ್ಟೇ ಬಾಕಿ ಇರುವಂತದ್ದು ಇನ್ನ ಏನು ಆರು ಆರೋಪಿಗಳ ಪೈಕಿ ಇದೀಗ ರವಿಶಂಕರ್ ದೀಪಕ್ ಗೆ ಬೇಲ್ ಆಗಿರುವಂತದ್ದು ಪವಿತ್ರ ದೀಪಕ್ ಪವಿತ್ರ ದೀಪಕ್ ರವಿಶಂಕರ್ ದರ್ಶನ್ ಇದೆಲ್ಲರ ಅರ್ಜಿ ವಿಚಾರಣೆ ಇತ್ತು ಇದೆಲ್ಲರ ಅರ್ಜಿ ವಿಚಾರಣೆ ಕೂಡ ಮುಗಿದಿದೆ ಕೇವಲ ದರ್ಶನ್ ಅರ್ಜಿ ವಿಚಾರಣೆ ಅಷ್ಟೇ ಬಾಕಿ ಇರುವಂತದ್ದು 57ನೇ ಸಿಸಿಎಚ್ ಕೋರ್ಟ್ ಅಲ್ಲಿ ಅರ್ಜಿ ವಜಾ ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮೇಜರ್ ಅಪ್ಡೇಟ್ಸ್ ಇದೆ ನೋಡ್ತಾ ಹೋಗೋಣ ದರ್ಶನ್ ಗೆ ಇಲ್ಲ ಬೇಲ್ ಭಾಗ್ಯ ದರ್ಶನ್ ಗೆ ಜಾಮೀನು ಅರ್ಜಿ ನಿರಾಕರಿಸಿದೆ ದರ್ಶನ್ ಜಾಮೀನು ಅರ್ಜಿ ವಜಾಗೊಳಿಸಿದ 57ನೇ ಸಿಸಿಎಚ್ ಕೋರ್ಟ್ आरोपी 8 रविशंकर गे जामीन ना नीडलागिदे आरोपी 13 दीपक कूड़ा जामीन सिक्किदे दर्शन पवित्र गौडळ जामीन वजा आगिरुवंतद्दु दर्शन पवित्र गौडळ जामीन वजा आगिरुवंतद्दु दर्शन गे इवत्तु कूड़ा बेल भाग्य इल्ल दर्शन अभिमानिगळिगे मत्तोम्मे निराशेयागिदे दर्शन गे 57ನೇ सिसिएच कोर्ट ಜಾಮೀನನ್ನ ವಜಾಗೊಳಿಸಿದೆ ಅರ್ಜಿಯನ್ನ ವಜಾಗೊಳಿಸಿದೆ ನಿರಾಕರಿಸಿದೆ ದರ್ಶನ್ ಗೆ ಜಾಮೀನನ್ನ ಕೊಡೋದಿಕ್ಕೆ ನಿರಾಕರಿಸಲಾಗಿದೆ ದರ್ಶನ್ ಪವಿತ್ರ ಗೌಡ A1 A2 ಇವರ ಅರ್ಜಿ ಕೂಡ ನಿರಾಕರಿಸಲಾಗಿದೆ ದರ್ಶನ್ ಗೆ ದರ್ಶನ್ ಅಭಿಮಾನಿಗಳಿಗೆ ಮತ್ತೊಮ್ಮೆ ನಿರಾಸೆಯಾಗಿದೆ ದರ್ಶನ್ ಅಭಿಮಾನಿಗಳಿಗೆ ಮತ್ತೊಮ್ಮೆ ನಿರಾಸೆಯಾಗಿರುವಂತದ್ದು ಕೋಟ್ಯಾಂತರ ಅಭಿಮಾನಿಗಳು ಏನು ಕಾಯ್ತಾ ಇದ್ರಲ್ವಾ ದರ್ಶನ್ ಗೆ ಜಾಮೀನ್ ಸಿಕ್ಕತ್ತೆ दर्शन होरग बर्ता रहे डी बॉस नमेल्लर आराध्य देवरू दर्शन होरग बर्ता रहे वत्तो अंत ये नंबिद्रल्वा अदके संबंध पट्टंते ब्रेकिंग अपडेट एनप्पा अंद्रे दर्शन गे बेल भाग्य इल्ला दर्शन गे
ಮತ್ತೆ ಜೈಲೇ ಗತಿ ದರ್ಶನ್ ಮತ್ತೆ ಜೈಲಿನಲ್ಲಿ ಇರುವಂತ ದುಸ್ಥಿತಿ ಎದುರಾಗಿದೆ ದರ್ಶನ್ ಗೆ ದರ್ಶನ್ ಏನು ನಂಬಿದ್ರಲ್ವಾ ಇವತ್ತು ಬೇಲ್ ಆಗಬಹುದು ಅಂತ ಆ ಒಂದು ನಿರಾ ಆಸಿಗೆ ಈಗ ತಣ್ಣೀರು ಎರಚಿದಂಗ ಆಗಿದೆ ದರ್ಶನ್ ಗೆ ಇವತ್ತಿಗೂ ಕೂಡ ಬೇಲ್ ನಿರಾಕರಿಸಿದೆ 57ನೇ ಸಿಸಿಎಚ್ ಕೋರ್ಟ್ ನಲ್ಲಿ ಇವತ್ತಿಗೂ ಕೂಡ ಬೇಲ್ ಸಿಗಲಿಲ್ಲ ಸಾಕಷ್ಟು ಅಭಿಮಾನಿಗಳು ನಿರಾಸೆಯಾಗಿದ್ದಾರೆ ನಿರೀಕ್ಷೆ ಇಟ್ಕೊಂಡಿದ್ರು ದರ್ಶನ್ ಗೆ ಬೇಲ್ ಆಗುತ್ತೆ ದರ್ಶನ್ ಗೆ ಇವತ್ತು ಬೇಲ್ ಸಿಗುತ್ತೆ ಅಂತ ಸಾಕಷ್ಟು ಅಭಿಮಾನಿಗಳು ಕಾಯ್ತಾ ಇದ್ದರು ಆದ್ರೆ ದರ್ಶನ್ ಗೆ ಬೇಲ್ ಮಂಜೂರು ಆಗಲಿಲ್ಲ ಎಸ್ ದರ್ಶನ್ ಪವಿತ್ರಗೌಡ ಜಾಮೀನು ಅರ್ಜಿ ವಜಾ ಆಗಿರುವಂತದ್ದು ದರ್ಶನ್ ಗೆ ಇವತ್ತು ಕೂಡ ಬೇಲ್ ಭಾಗ್ಯ ಇಲ್ಲ ದರ್ಶನ್ ದೀಪಾವಳಿಗೂ ಅಭಿಮಾನಿಗಳಿಗೆ ಸಿಗೋದಿಲ್ಲ ದರ್ಶನ್ ಗೆ ಮತ್ತೆ ಜೈಲೇ ಗತಿ ಏನು 6 ಜನರ ಪೈಕಿ 6 ಜನರ ಪೈಕಿ ಇದೀಗ ಕೇವಲ ಇಬ್ಬರಿಗೆ ಮಾತ್ರ ಜಾಮೀನು ಮಂಜೂರಾಗಿರುವಂತದ್ದು 57ನೇ ಸಿಸಿಎಚ್ ಕೋರ್ಟ್ ನಲ್ಲಿ ದರ್ಶನ್ ಗೆ ಬೇಲ್ ನಿರಾಕರಿಸಲಾಗಿದೆ ಸೆಷನ್ಸ್ ಕೋರ್ಟ್ ನಲ್ಲಿ ದರ್ಶನ್ ಗೆ ಜಾಮೀನನ್ನ ನಿರಾಕರಿಸಲಾಗಿದೆ ಕೊಡಕ ಆಗೋದಿಲ್ಲ ಅನ್ನುವಂತದನ್ನ ನೇರವಾಗಿ ಹೇಳಲಾಗಿದೆ ಇನ್ನು ದರ್ಶನ್ ರ ಮುಂದಿನ ನಡೆ ಏನು ದರ್ಶನ್ ಪವಿತ್ರ ಇಬ್ಬರ ಜಾಮೀನು ಅರ್ಜಿ 4 ಜನರ ಪೈಕಿ 6 ಜನರ ಪೈಕಿ ಇಬ್ಬರಿಗೆ ಬೇಲ್ ಆಗಿರುವಂತದ್ದು ಹಾಗಾದ್ರೆ ದರ್ಶನ್ ಅವರ ಮುಂದಿನ ನಡೆ ಏನು ಅನ್ನೋದನ್ನ ಕೂಡ ಕಾದು ನೋಡಬೇಕಾಗಿದೆ ಸಾಕಷ್ಟು ಅಭಿಮಾನಿಗಳು ಕಾಯ್ತಾ ಇದ್ದರು ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಅನ್ನು ಕೊಡೋದಿಕ್ಕೆ ಮತ್ತೊಮ್ಮೆ ದರ್ಶನ್ ಜಾಯಿನ್ ಆಗಿದ್ದಾರೆ ದರ್ಶನ್ ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅಭಿಮಾನಿಗಳು ನಿರೀಕ್ಷೆಯಲ್ಲಿದ್ದರು ದರ್ಶನ್ ಗೆ ಇವತ್ತು ಬೇಲ್ ಆಗುತ್ತೆ ಜಾಮೀನ್ ಸಿಗುತ್ತೆ ಅಂತ ಇನ್ನು ದರ್ಶನ್ ಕೂಡ ಸಾಕಷ್ಟು ಪ್ರಬಲವಾದ ನಂಬಿಕೆಯನ್ನು ಹೊತ್ತಿದ್ರು ಸಿವಿ ನಾಗೇಶ್ವರ ವಾದ ನನಗೆ ಬೇಲ್ ಸಿಗೋದಿಕ್ಕೆ ದಾರಿ ಆಗುತ್ತೆ ಅನ್ನುವ ಪ್ರಬಲವಾದ ನಂಬಿಕೆಯನ್ನು ಹೊತ್ತಿದ್ರು ಹಾಗಾಗಿ ತನ್ನ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ನಾನು ಬೆಂಗಳೂರು ಹೋಗೆ ಮಾಡಿಸ್ಕೋತೀನಿ ಹೊರಗೆ ಹೋದ್ಮೇಲೆ ಮಾಡಿಸ್ಕೋತೀನಿ ಅನ್ನುವಂತಹ ನಂಬಿಕೆಯನ್ನು ಇಟ್ಟಿದ್ರು ಆದರೆ ದರ್ಶನ್ಗೆ ಇವತ್ತು ಮತ್ತೊಮ್ಮೆ ನಿರಾಸೆಯಾಗಿದೆ ಮತ್ತೆ ದರ್ಶನ್ಗೆ ಜೈಲೇ ಗತಿಯಾಗಿದೆ ದರ್ಶನ್ಗೆ ಇದೀಗ 57ನೇ ಸಿಸಿಎಚ್ ಸೆಷನ್ಸ್ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಜಾ ಆಗಿದೆ A1 ಪವಿತ್ರಗೌಡ ಜೊತೆಗೆ ದರ್ಶನ್ A2 ಇವರ ಜಾಮೀನು ಅರ್ಜಿ ಕೂಡ ವಜಾ ಆಗಿದೆ ಸಾಕಷ್ಟು ವಾದವಿವಾದಗಳು ನಡೆದಿತ್ತು ಕ್ಯೂರಾಸಿಟಿಯನ್ನು ಮೂಡಿಸಿತ್ತು ದರ್ಶನ್ಗೆ ಜಾಮೀನು ಆಗಬಹುದಾ ಅನ್ನುವ ನಂಬಿಕೆಯನ್ನು ಇಟ್ಟಿತ್ತು ಆದರೆ ಇದೀಗ ದರ್ಶನ್ಗೆ ಜಾಮೀನು ಅರ್ಜಿ ವಜಾ ಆಗಿರುವಂಥದ್ದು ದರ್ಶನ್ಗೆ ಮತ್ತೊಮ್ಮೆ ಜೈಲೇ ಗತಿಯಾಗಿದೆ ಎಸ್ ಇನ್ನು ಮುಂದಿನ ನಡೆ ಏನು ದರ್ಶನ್ ಯಾವ ರೀತಿ ಹಂತಗಳನ್ನು ನೋಡಬೇಕಾಗತ್ತೆ ಹೈಕೋರ್ಟ್ಗೆ ಯಾವಾಗ ಹೋಗ್ತಾರೆ ಎಲ್ಲ ಅಪ್ಡೇಟ್ಸನ್ನು ಕೊಡ್ತೀವಿ ಎಸ್ ಇದಾಗಿತ್ತು ಈ ಕ್ಷಣದ ಅಪ್ಡೇಟ್ಸ್ ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ ಸುದ್ದಿ ನಿಮ್ಮದು ವೇಗ ನಮ್ಮದು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ